ಮಾಕ್ಟೈಲ್. ನಾವಿವತ್ತು ಫ್ಯಾಮಿಲಿ ಔಟಿಂಗ್ ಹೋಗ್ತಾ ಇದೀವಿ. ಆಕ್ಚುಲಿ ಇವತ್ತು ಸ್ಪೆಷಲ್ ಏನಂದ್ರೆ, ನಿನ್ನೆ ನನ್ನ ತಂಗಿ ಚೈತನ್ಯದು ಬರ್ಡೇ ಇತ್ತು, ನಾನಿರ್ಲಿಲ್ಲ, ನಾನು ಓಂ ಶಕ್ತಿಗೆ ಹೋಗಿದ್ದೆ. ಹಾಗಾಗಿ ಬರ್ಡೇನ ಒಂದು ದಿವಸ ಹೆಚ್ಚಿ ಮಾಡಿ ಅಂತ ನಾನು ಐಡಿಯಾ ಕೊಟ್ಟು ಹೋಗಿದ್ದೆ. ಹಾಗಾಗಿ ನನಗೋಸ್ಕರ ಒನ್ ಡೇ ಪೋಸ್ಟ್ಪೋನ್ ಮಾಡಿ ಇವತ್ತು ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ಬರ್ಡೇ ಸೆಲೆಬ್ರೇಷನ್ಗೋಸ್ಕರ ಔಟಿಂಗ್ ಹೋಗ್ತಾ ಇದ್ದೀವಿ, ಒಂದು ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ನಾನು ಯಾವ ಹೋಟೆಲ್ಗೆ ಹೋಗ್ತಾ ಇದ್ದೀನಿ ಅಂದರೆ, ಈ ಮುಂಚೆನೂ ಅದರ ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದೀನಿ, ಮಲ್ಲಿಕಾ ಬಿರಿಯಾನಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಲಂಚ್ಗೆ. ನನ್ನ ಜೊತೆ ಯಾರ್ಯಾರು ಇದ್ದಾರೆ ಅಂದರೆ, ಇಲ್ಲಿದೆ ಮೊನ್ನೆ ಮಿಸ್ ಆಗಿರೋ ರಕ್ಷಿತಾ, ಇವರೇ ದೀಪಿಕಾ ಮತ್ತೆ ಸಿಹಿ ಕೂಡ ಬರ್ತಾ ಇದಾರೆ. ಅವ್ರು ಇನ್ನೊಂದು ಕಾರಲ್ಲಿ ಇದಾರೆ. ಅಂಡ್ ಶಿ ಇಸ್ ದ ಬರ್ಡೇ ಗರ್ಲ್ ಚೇತಾ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಥ್ಯಾಂಕ್ ಯು. ಅಂಡ್ ಓ ಮೈ ಗಾಡ್, ಸ್ಪೆಷಲ್ ಸ್ಪೆಷಲ್ ವ್ಯಕ್ತಿ ಇದಾರೆ, ಅವ್ರನ್ನ ತೋರಿಸ್ತೀನಿ ಇರಿ ಒಂದು ನಿಮಿಷ. ನೋಡಿ ಇವರೇ ಸ್ಪೆಷಲ್ ವ್ಯಕ್ತಿ, ನನ್ನ ತಮ್ಮ, ಚಿಕ್ಕ ತಮ್ಮ, ಇದು ಪುಟಾಣಿ ತಮ್ಮ ಪರೀಕ್ಷಿತ್. ಇದು ನಮ್ಮನೆಯವ್ರು ಡ್ರೈವ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಾರಲ್ಲಿ ಸಂಜಯ್ ಮಮ್ಮಿ ಅವ್ರನ್ನ ಮತ್ತೆ ದೀಪಿಕಾನ ಸಿಹಿನ ಕರ್ಕೊಂಡ್ಬರ್ತಾ ಇದ್ದಾರೆ. ಸೊ ಇವತ್ತು ಕೂಡ ಮಿಸ್ಸಿಂಗ್ ಯಾರು ಅಂದರೆ, ಚೈತ್ರಕ ಮತ್ತೆ ವರ್ಷಿತಾ. ಅವ್ರು ಕೂಡ ಬರೋ ಪ್ಲ್ಯಾನ್ ಇತ್ತು, ಬಟ್ ಲಾಸ್ಟ್ ಮೂಮೆಂಟಲ್ಲಿ ಅವರೇನೋ ಕೆಲಸ ಇದೆ ಅಂತ ಸೊ ಮಿಸ್ ಆಗಿದ್ದಾರೆ. ಇಷ್ಟು ಜನ ಹೋಗ್ತಿದ್ದೀವಿ ಮಲ್ಲಿಕಾ ಬಿರಿಯಾನಿಗೆ, ಹೋಗ್ತಾ ಚಿಟ್ ಚಾಟ್ ಮಾಡೋ ವಿಡಿಯೋನ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಬಿರಿಯಾನಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ, ಪ್ಲಸ್ ಬರ್ಡೇ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಅದನ್ನು ಕೂಡ ತಿಳಿಸ್ತೀನಿ ನಿಮಗೆ. ಅಂಟಿಲ್ ದಟ್ ಸ್ಟೇ ಟ್ಯೂನ್ಡ್. ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸು ಕೂಡ ನನ್ನ ಚಾನೆಲ್ನ ಸಜೆಸ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇವಾಗ ಸೃಜು ನಂದ್ರಲ್ಲಿ 1800 ಸಬ್ಸ್ಕ್ರೈಬರ್ಸ್ ಇದ್ದಾರೆ. 5000 ಆಗಿದ ತಕ್ಷಣ ನಾನು ನಿಮ್ಗೆಲ್ಲ ಪಾರ್ಟಿ ಕೊಡ್ತೀನಿ ಆಯ್ತಾ? ನಿಂಗೂನು ಭೂಮಿ ಸ್ವಲ್ಪ ಸ್ಲೋ ಟೇಕಪ್ ಆದ್ರೆ, ಟೇಕಪ್ ಆದ್ರೆ ಸುಯಿ ಅಂತ ಹೋಗ್ತಾರೆ, ಟೇಕಪ್ ಆಗೋದು ಸ್ವಲ್ಪ ಸ್ಲೋ ಅಲ್ವಾ ಭೂಮಿ? ಎಸ್ ಚೇತು, ಇವಾಗ ಪ್ಲಾನ್ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡಿ ನಾವೆಲ್ಲ ನಂದನ ಪ್ಯಾಲೇಸ್ಗೆ ಹೋಗ್ಬಿಟ್ರೆ ಹೆಂಗಿರುತ್ತೆ? ನಿಮ್ ಡ್ಯಾಡಿ ಹಿಂದೆನೆ ಮಿಸ್, 1 ನಿಮಿಷ ಗಾಡಿ ನಿಲ್ಸು ಅಂದ್ಬಿಟ್ಟು ಮನೇಲಿ ಇರ್ತಾರಲ್ವಾ ಚೇತು ಶೆಟ್ಟಿ? ಸ್ವಲ್ಪ ಹೆವಿ ಆಗಿ ಎಕ್ಸೈಟ್ಮೆಂಟ್ ಜಾಸ್ತಿ ರಾಕೇಶ್ ಇಸ್ ಆಲ್ಸೋ ರಿಯಲ್, ಬಟ್ ಅಂದ್ರೆ ಒಂದೊಂದ್ಸತಿ ಅನ್ಸುತ್ತೆ ಅಷ್ಟು ಪೇಷನ್ಸ್ ಇಂದ ಇದಾರಲ್ವಾ. ಸೊ ಅದು ಒಂದ್ ಸ್ವಲ್ಪ ಅವನು ಒಳಗಡೆ ಶ್ರೀನಿವಾಸ್ ಗಾಡ ಇದ್ನಲ್ಲ, ಅವ್ನು ಹೋದಾಗ ಅವಳು ಫುಲ್ ಅಟ್ಯಾಚ್ ಅದ, ಅವ್ರು ಹೋದ ಅಲ್ವಾ ಯಾರಿಗಾದ್ರೂ, ಅಯ್ಯೋ ಸೋನು ಅಲ್ಲಿ ಮಿಸ್ ಯು ಅದು ಇದಾರು. ಮತ್ತೆ ಯಾರು ಕಾವ್ಯ ಕಾನ್ಫಿಡೆನ್ಸ್ ಬಿದ್ಬಿಟ್ರು ರಾಕೇಶ್ ಜೊತೆ ಮಾತಾಡೋದಕ್ಕೆ. ಕಾವ್ಯ ಏನಕ್ಕೆ ಅಂದ್ರೆ ಅಮೂಲ್ಯ ಗೌಡ ಟೇಕ್ ಓವರ್ ಮಾಡ್ತಾಳೆ ಅಂತ ಕಾವ್ಯ ಫುಲ್ ಎಕ್ಸೈಟ್ ಆಗಿ ಇದ್ ಮಾಡ್ತಾ ಇದ್ರು. ನಾವಿವಾಗ ಮಲ್ಲಿಕಾ ಬಿರಿಯಾನಿಗೆ ಬಂದ್ವಿ. ದಿಸ್ ಇಸ್ ಲೈಕ್ ನಾನು ವಿಡಿಯೋ ಮಾಡಿ ಹಾಕಿದ್ಮೇಲೆ ಸೆಕೆಂಡ್ ಟೈಮ್, ಥರ್ಡ್ ಟೈಮ್, ಥರ್ಡ್ ಟೈಮ್ ಹೌದು, ಥರ್ಡ್ ಟೈಮ್ ಬರ್ತಾ ಇದ್ದೀರಿ. ನಮ್ಮ ರಕ್ಷು ಅಂತೂ 5 ಟೈಮ್ಸ್ ಆಯ್ತಾ ರಕ್ಷು? ಹಾಂ 5 ಟೈಮ್ಸ್, ಅವ್ರದ್ದು ಆಲ್ ಟೈಮ್ ಫೇವ್ರೇಟ್ ಆಗಿಬಿಟ್ಟಿದೆ. ನನಗೂ ಆಲ್ ಟೈಮ್ ಫೇವ್ರೇಟ್ ಮಲ್ಲಿಕಾ ಬಿರಿಯಾನಿ. ನೋಡಿ ಫ್ರೈಡೇ ಈಗ ಟೈಮ್ ಆಗಿದೆ ಆಲ್ಮೋಸ್ಟ್ 3:00 ಮಧ್ಯಾಹ್ನ, ಆದ್ರೂ ಎಷ್ಟು ಜನ ಇದ್ದಾರೆ ಇನ್ನು. ಮೋಸ್ಟ್ ಪ್ರಾಬಬ್ಲಿ ಕ್ರಿಸ್ಮಸ್ ಹಾಲಿಡೇಸ್ ಇರೋದಕ್ಕಿರ್ಬೇಕಲ್ವಾ. ಸೊ ಇನ್ನೊಂದು ಕಾರಲ್ಲಿ ಸಂಜಯ್ ಇವ್ರನ್ನೆಲ್ಲ ಕರ್ಕೊಬಂದಿದ್ದಾನೆ. ನಾನ್ ಹೇಳ್ದಂಗೆನೆ 1/2 kg ಕೇಕ್ ತಂದಿದ್ದೀನಮ್ಮ ಆಯ್ತಾ? ಸೊ ದಿಸ್ ಈಸ್ ಅವರ್ ಫ್ಯಾಮಿಲಿ. ನಾವು ಬಂದಾಗಿದ್ ರೆಡಿ ಇತ್ತಲ್ಲ, ಇದಿರ್ಲಿಲ್ಲ ಅಲ್ಲ.
ಹೌದಾ? ನಮ್ಮ ಮಮ್ಮಿಗಂತೂ ಸಿಹಿ ಬಂದ್ಮೇಲೆ ಇನ್ ಯಾರು ಬೇಡ, ಎಲ್ಲಾರನ್ನು ಬಿಟ್ಬಿಟ್ಟು. ಒಂದ್ ನಿಮಿಷ ಫಸ್ಟ್ ಕುತ್ಕೊಂಡ್ಬಿಡ್ಲಿ. ಅದಕ್ಕೆ ಹೇಳ್ತಾ ಇದೀನಿ ಅಣ್ಣ, ನೆಕ್ಸ್ಟ್ ಬರೋಣ. ಆಕ್ಚುಲಿ ಮಲ್ಲಿಕಾ ಬಿರಿಯಾನಿ ಪ್ಲ್ಯಾನ್ ಫ್ಲಾಪ್ ಆಯಿತು, ಯಾಕೆಂದರೆ ಫುಲ್ ಟೀ ಇಲ್ಲ, ಏನೂ ರೆಡಿ ಇಲ್ಲಲ್ಲ, ಎಲ್ಲ ಕ್ಲೋಸ್ ಔಟ್ ಆಗಿದೆ. ಸೊ ಅದಕ್ಕೇ ಈಗ ಪ್ಲ್ಯಾನ್ ಚೇಂಜ್ ಮಾಡಿ ಬೇರೆ ಪ್ಲ್ಯಾನ್ ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಏನು ಚೇತು ಸಜೆಸ್ಟ್ ಮಾಡಿದ್ದಾಳೆ ಎಂಪೈರ್ ಅಂತ, ನೋಡೋಣ ಅಲ್ಲಿ ಹೋಗಿ ಅಲ್ಲಿ ಏನೇನಿದೆ ಅಂತ. ಸೊ ಇವಾಗ ಪ್ಲ್ಯಾನ್ಸ್ ಎಲ್ಲ ಫೈನಲ್ ಆಗಿ ಲಾಸ್ಟ್ಗೆ ನಾವು ಬಂದಿರೋದು ರೂಟ್ 77ಗೆ ಗಾರ್ಡನ್ ವ್ಯೂ. ಆಕ್ಚುಲಿ ನಮ್ಮ ಫ್ಯಾಮಿಲಿ ತುಂಬ ಫಾಸ್ಟು, ಅದಕ್ಕೆ ಊಟಕ್ಕೆ 3 ಗಂಟೆಗೆ ಬಂದಿದ್ದೀವಿ. ಫೈನಲಿ ನಾವು ರೂಟ್ 77 ಅಲ್ಲಿ ಇದ್ದೀವಿ. ಅಪರೂಪಕ್ಕೆ ನಮ್ಮನ್ನ ಹೋಟ್ಲಕ್ಕೆ ಕರ್ಕೊಂಬಂದು ಎಲ್ಲ ಹೋಟ್ಲು ಮುಚ್ಕೊಂಬಿಟ್ಟವೆ. ಚೆನ್ನಾಗಿದೆ ಅಲ್ಲ ನಾವು ನೋಡಿ, ಇದೆಲ್ಲ ನೋಡೋದೇ ಇಲ್ಲ ಹೋಗಿದ್ದಕ್ಕೆ. ಹೋಗ್ಕೊಂಡು 20 ಸತಿ ವಾವ್ ಭೂಮಿ, ನನ್ ಸ್ಲಿಮ್ ಆಗ್ಬಿಟ್ಟಿದೀನಿ ನೋಡಲ್ಲಿ ಸೀರಿಯಸ್ಲಿ. ಹಾ 31ಗೆ ಅಷ್ಟೇ ಅವಳು, ಆಮೇಲೆ ನಮ್ ಚಿಹಿದು ಫಸ್ಟ್ ಫ್ಯಾಮಿಲಿ ಔಟಿಂಗ್ ಅಲ್ವಾ ಚಿಹಿ, ಫಸ್ಟ್ ಫ್ಯಾಮಿಲಿ ಔಟಿಂಗ್ ಬೇಬಿದು. ಚಿಹಿ ಹಾಕ ಹೇಳ್ತೀನಿ, ಸೃಜಗ್ ಒಂದ್ ಹಾಕು, ಒಂದ್ ಹಾಕ್ ಸೃಜಗೆ ಹಾಕು. ಚಿಕ್ಕಪ್ಪ ಇಲ್ಲ ಕೈ ಕೊಡಿ, ಚಿಕ್ಕಪ್ಪ 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 ಸಿಹಿ ಬಂದು ನಿಂಗೆ ಡಿಮ್ಯಾಂಡ್ ಕಡಿಮೆ ಆಯ್ತು ಅನ್ಸ್ತಾ ಇದೆಯಾ ಭುವಿಕ್ಷೇ? ನಮ್ಮ ಚಿಕ್ಕ ಚಿಕ್ಕಮ್ಮ ಏಮ ಇಲ್ಲ ನೋಡು, ನಮ್ಮ ಚಿಕ್ಕ ಚಿಕ್ಕಮ್ಮ ಇವರು, ಅವರು ನಮ್ಮ ದೊಡ್ಡ ಚಿಕ್ಕಮ್ಮ, ಇವರು ಎರಡಕ್ಕೂ ಮಧ್ಯೆ ಇರೋ ಚಿಕ್ಕಮ್ಮ, ಇವರು ನಮ್ಮಮ್ಮ. ಮಮ್ಮಿ ಮುಖನೇ ಕಾಣಿಸ್ತಲ್ಲ. My dog says, woof, woof, to you, Chaitanya. My dog.
ನಿನ್ ಪ್ಲೇಟ್ ಇಲ್ಲ ಐತೆ ಅಲ್ಲಿ ಬಸ್ ಸಿಂಡ್ರೆ ಇದೊಂದು ಮುದ್ದು ಬಂಗಡಿ ಇಡು ನನ್ ಮುದ್ದು ಬಂಗಡಿ ಹಿಂಗಾರ್ತ ಮುದ್ದು ಕೊಡಿಡು ಮುದ್ದು ಕೊಡಿ ನನ್ ಮುದ್ದು ಕೊಡಿಡು ಎಲ್ಲೋದ್ರು ಈ ಫೋರ್ ಮೆಂಬರ್ಸ್ ಈಗ ಒಂದು ಫೋಟೋ ಇರಲೇಬೇಕು ಇರದೆ ಕಂಪ್ಲೀಟೇ ಆಗಲ್ಲ ನಮ್ ಫ್ಯಾಮಿಲಿ ಪಾರ್ಟೀಸ್ ಪೂಜಾರಪ್ಪ ಇನ್ನೊಂದೆರಡು ನಿಮಿಷ ಎಕ್ಸ್ಟ್ರಾ ಕಟ್ಟು ಮೊದ್ಲೇ ನಾವು ಓಡಾಡೋದು ರಾಂಗ್ ಸೈಡ್ ಇನ್ನು ಹೋಟೆಲ್ ಬಗ್ಗೆ ಹೇಳೋದಾದರೆ ರೂಟ್ 77 ಇರೋದು ಹೆಣ್ಣೂರು ಬಳಿ ಇರೋ ಗೆದ್ಲಳ್ಳಿಯಲ್ಲಿ ಹೋಟೆಲ್ನ ವ್ಯೂ ತುಂಬ ಚೆನ್ನಾಗಿದೆ ತುಂಬ ಫೋಟೋಜೆನಿಕ್ ಆಗಿದೆ ಸ್ಪಾಟ್ಸ್ ಎಲ್ಲ ಮತ್ತು ಫುಡ್ ವೈಸ್ ಹೇಳೋದಾದರೆ ನಾವು ತೊಗೊಂಡಿದ್ದು ಅನ್ಲಿಮಿಟೆಡ್ ಬಫೆಟ್ 300 rupees ಚಾರ್ಜ್ ಮಾಡಿದ್ರು ಇದರಲ್ಲಿ 3 types ಆಫ್ ಸ್ಟಾರ್ಟರ್ಸ್ ಇತ್ತು ಸ್ಟಾರ್ಟರ್ಸಲ್ಲಿ ನಮಗೆ ಚಿಲ್ಲಿ ಚಿಕನ್ ಚಿಕನ್ ಗುಂಟೂರ್ ಮತ್ತು ಚಿಕನ್ ಕಬಾಬ್ ಕೊಟ್ಟಿದ್ರು ಚಿಕನ್ ಕಬಾಬ್ ಅಂತೂ ಸಿಕ್ಕಾಬಡೆ ಟೇಸ್ಟಿಯಾಗಿತ್ತು ಮತ್ತು 2 biryani ಕೊಟ್ಟಿದ್ರು ಒಂದು ಹೈದರಾಬಾದಿ ಬಿರಿಯಾನಿ ಮತ್ತೊಂದು ನಾಟಿ ಸ್ಟೈಲ್ ಬಿರಿಯಾನಿ ಸೊ ಇದಷ್ಟು ಅನ್ಲಿಮಿಟೆಡ್ ಇತ್ತು ಒಬ್ಬರಿಗೆ 300 rupees ಚಾರ್ಜ್ ಮಾಡಿದ್ರು ವರ್ತ್ ದ ಪ್ರೈಸ್ ಅನ್ನಿಸ್ತು ಫುಡ್ಡು ಹಾಗೆ ಎಲ್ಲರೂ ಊಟ ಆದಮೇಲೆ ಎಂಜಾಯ್ ಮಾಡ್ತಾ ಅಲ್ಲಿನ ಲೊಕೇಶನ್ನ ಒಂದಷ್ಟು ಫೋಟೋಸ್ನ ತೆಗೆಸ್ಕೊಂಡು ನಾವು ಮನೆಗೆ ಬಂದ್ವಿ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಹೋಟೆಲ್ನ ಅಡ್ರೆಸ್ ಕೂಡ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಶೇರ್ ಮಾಡಿರ್ತೀನಿ ಥ್ಯಾಂಕ್ ಯು ಸೋ ಮಚ್